ವಿಶ್ವಕಪ್, T20 ವಿಶ್ವಕಪ್, ಭಾರತ ಚಾಂಪಿಯನ್, ಇಡೀ ದೇಶ ಸಂಭ್ರಮಿಸ್ತು. ನರೇಂದ್ರ ಮೋದಿ ಕೂಡ ಟೀಮ್ ಇಂಡಿಯಾದವ್ರನ್ನ ಕರೆದು ಖುಷಿಪಟ್ಟರು. ಮುಂಬೈ ಸಮುದ್ರ ತೀರದಲ್ಲಿ ದೊಡ್ಡ ಮಟ್ಟದ ಲಕ್ಷಾಂತರ ಜನ ಸೇರಿ ಗ್ರ್ಯಾಂಡ್ ವೆಲ್ಕಮ್ ಮಾಡಿದ್ರು. ಜೊತೆಗೆ BCCI ಕೂಡ ಒಂದಷ್ಟು ಬಹುಮಾನವನ್ನು ಘೋಷಣೆ ಮಾಡಿತು. ಮಹಾರಾಷ್ಟ್ರ ಸರ್ಕಾರ ಕೂಡ ಕೊಡ್ತು. ಆಯಾ ರಾಜ್ಯದಲ್ಲಿ ಆಯಾ ರಾಜ್ಯದ ಕ್ರಿಕೆಟಿಗರನ್ನ ಇದು ಮಾಡಿದ್ರು. ಈ ಗೆಲುವಿನ ರೂವಾರಿ ನಮ್ಮ ಗೋಡೆ ರಾಹುಲ್ ದ್ರಾವಿಡ್ ಅವರು. ಕರ್ನಾಟಕದ ಮುಖ್ಯಮಂತ್ರಿ IPL ಮ್ಯಾಚ್ ನೋಡೋಕ್ಕೆ ನಮ್ಮ ಚಿನ್ನಸ್ವಾಮಿ ಕ್ರೀಡಾಂಗಣಕ್ಕೆ ಸಿದ್ದರಾಮಯ್ಯ ಹೋಗಿ ಭಾಳ ಎಂಜಾಯ್ ಮಾಡಿ ಅದು ಇದು ಮಾಡ್ತಾರೆ. ವರ್ಲ್ಡ್ ಕಪ್ ಗೆದ್ದಾಗಲೂ ಕೂಡ ನೋಡ್ತಾ ಇದ್ದೀನಿ ಅಂತ ಟ್ಯಾಬಲ್ ನೋಡ್ತಿರೋ ಫೋಟೋಗಳನ್ನು ಕೂಡ ಶೇರ್ ಮಾಡಿಕೊಂಡಿದ್ರು. ಆದರೆ T20 ವಿಶ್ವಕಪ್ ಗೆಲುವಿನ ರೂವಾರಿ ಕೋಚ್ ರಾಹುಲ್ ದ್ರಾವಿಡ್ ಕನ್ನಡಿಗರು, ಬಟ್ ಅಟ್ಲೀಸ್ಟ್ ಅವ್ರನ್ನ ಕರೆದು ಒಂದು ಶಾಲೋ ಪೇಟನೋ ಹಾಕಿ ಸನ್ಮಾನ ಮಾಡಬೇಕಾಯಿತು, ಗೌರವಿಸಬೇಕಾಯಿತು ಅನ್ನೋದು ಒಂದು ಚರ್ಚೆ ಸೋಷಿಯಲ್ ಮೀಡಿಯಾದಲ್ಲಿ ದೊಡ್ಡ ಮಟ್ಟಕ್ಕಾಗ್ತದೆ. ಒಂದು ವಿಷಯ ಅಂದರೆ ಬೇರೆ ರಾಜ್ಯದಲ್ಲಿ ಏನು ವಿಶ್ವಕಪ್ ತಂಡದಲ್ಲಿ ಯಾರ್ಯಾರಿದ್ರು ಅವ್ರಿಗೆ ಆಯಾ ರಾಜ್ಯದವ್ರು ಸನ್ಮಾನ. ರೋಹಿತ್ ಶರ್ಮಾ, ಸೂರ್ಯ, ದುಬೆ, ಯಶಸ್ವಿಗೆ ಮಹಾರಾಷ್ಟ್ರ ಸರ್ಕಾರ ಗೌರವ ಕೊಟ್ಟಿದೆ. ವಿಧಾನಸಭೆಗೆ ಕರ್ಸಿ ಶಿಂದೆ ಸನ್ಮಾನ ಮಾಡಿದ್ದಾರೆ. ತೆಲಂಗಾಣದಲ್ಲಿ ಕಾಂಗ್ರೆಸ್ ಸರ್ಕಾರ ಮೊಹಮ್ಮದ್ ಸಿರಾಜ್ಗೆ CM ರೇವಂತ್ ರೆಡ್ಡಿ ಗೌರವ ಸಮರ್ಪಣೆ ಮಾಡಿ ಲೈಕ್ ಅವ್ರಿಗೆ ಸನ್ಮಾನ ಮಾಡಿ ಖುಷಿ ಇದು ಮಾಡಿದ್ದಾರೆ. ಸಿರಾಜ್ಗೆ ಸರ್ಕಾರಿ ಉದ್ಯೋಗ ಜಮೀನು ನೀಡಿ ತೆಲಂಗಾಣ ಸರ್ಕಾರ ಇದು ಮಾಡಿದೆ. ಓಕೆ, ಸಿರಾಜ್ಗೆ ಅದರ ಅವಶ್ಯಕತೆ ಇತ್ತು ಮಾಡಿದೆ. ಬಟ್ ಇವ್ರು ಏನು ರಾಹುಲ್ ದ್ರಾವಿಡ್ ಅವ್ರಿಗೆ ಸೈಟ್ ಕೊಡೋದು ಬೇಡ, ಬಂಗ್ಲೆ ಕೊಡೋದು ಬೇಡ, ಅಟ್ಲೀಸ್ಟ್ ಸರ್ಕಾರ ಕರೆದು ಗೌರವ ಕೊಡಬೇಕಾಗಿತ್ತು ಅಂತ. ಹಾಗೆ ನಮ್ಮ ಟೀಮ್ ಹುಡುಗರು ವಿನಾಯಕ್ ಇವರೆಲ್ಲ ನಮ್ಮ ಎಡಿಟೋರಿಯಲ್ ಟೀಮ್ ಅವರು, ಅವ್ರ ಜೊತೆಗೆ ಥ್ರೋ ಡೌನ್ ತಜ್ಞ ರಾಘವೇಂದ್ರಗೂ ಆ ಒಂದು ಸನ್ಮಾನ ಸಿಗಬೇಕು. ಕನ್ನಡಿಗ, ಉತ್ತರ ಕನ್ನಡ ಮೂಲದವರು, ಕುಮಟಾದವರವರು ಅಂತ ಹೇಳ್ತಾರೆ. ಕೋಚ್ ರಾಹುಲ್ ದ್ರಾವಿಡ್ ಅವ್ರಿಗೆ ಇವರು ಶಾಲೆ ಹಾಕಿಲ್ಲ, ಗೌರವ ಕೊಟ್ಟಿಲ್ಲ. ಇನ್ನು ರಾಘವೇಂದ್ರ ಅವ್ರನ್ನೆಲ್ಲಿ ಕರೀತಾರೆ ವಿನಾಯಕ್. ಸೊ ಫಸ್ಟ್, ಶಿವು, ರಾಜ್ಯದಲ್ಲಿ ಭಾಳಷ್ಟು ಸಮಸ್ಯೆಗಳಿದೆ, ಇಂಥ ಟೈಮಲ್ಲಿ ನೀವು ಇವೆಲ್ಲ ಈ ಚರ್ಚೆ ಬೇಕು, ಅನವಶ್ಯಕ ಚರ್ಚೆ ಶಿವು ಇದೆಲ್ಲ. ಹಾಂ, ಸಿದ್ದರಾಮಯ್ಯವ್ರು ಭಾಳ ಬ್ಯುಸಿ ಇದ್ದಾರೆ, ಅವ್ರ ಸರ್ಕಾರದ ಮೇಲೆ ವಾಲ್ಮೀಕಿ ಹಗರಣದ ಒಂದು ಆರೋಪ ಬಂದಿದೆ, ಮೂಡಾದಲ್ಲಿ ಬ್ಯುಸಿ ಆಗಿ ಅವ್ರು ನೀವು ಸನ್ಮಾನ ಅಂತ ಹೇಳ್ತಿರಲ್ಲ ಸಾಧ್ಯನಾ ಅಂತ. ಸ್ಟೇಡಿಯಂಗೆ ಹೋಗಿ ಕ್ರಿಕೆಟ್ ನೋಡುವಂಥ ಮುಖ್ಯಮಂತ್ರಿಗಳು, T20 ಫಿನಾಲಿಯನ್ನು ಟ್ಯಾಬಲ್ ಕುತ್ಕೊಂಡಂಗೆ ನೋಡ್ತಾರೋಂಥ ಮುಖ್ಯಮಂತ್ರಿಗಳು, ಕರಿಬೋದಾಗಿತ್ತು ಅಂತ, ಕರೆದಿಲ್ಲ ಅಂತ. ಇದರ ಜೊತೆ ನಮ್ಮ ಎಂಟರ್ಟೈನ್ಮೆಂಟ್ ಬ್ಯೂರೋ ಚೀಫ್ ಭರಮಸಾಗರ್ ಇದ್ದಾರೆ, ವಿಜಯ್ ಭರಮಸಾಗರ್. ಎಸ್ ಸರ್ ನಿಮ್ಮ ಒಪಿನಿಯನ್? ಏನಿಲ್ಲ, ದ್ರಾವಿಡು ಅಲ್ಲಿಂದ ಬಂದ ತಕ್ಷಣ ಒಂದು ಮಾತು ಹೇಳ್ತಾರೆ, ದೊಡ್ಡ ಬಹುಮಾನ ಘೋಷಣೆ ಮಾಡುತ್ತೆ ಸರ್ಕಾರ, ಅಂದರೆ ಕೇಂದ್ರ ಸರ್ಕಾರ. ಎಲ್ರಿಗೂ ಏನು ಕೊಡ್ತೀರೋ ಅಷ್ಟೇ ನನಗೂ ಕೊಡಿ, ಎಲ್ರಿಗೂ ಸಮಾನವಾಗಿ ಕಾಣ್ರಿ, ನಾನು ಕೋಚು ಅಂತೇಳಿ ನನಗೆ ಏನೋ ಮೇಲೆ ಇಟ್ಬಿಟ್ಟು ದೊಡ್ಡ ಬಹುಮಾನ ಏನೋ ಕೊಡೋಕೆ ಹೋಗಬೇಡಿ ಅಂತೇಳಿ ಅಂತ ಉದಾರವಾಗಿರ್ತಕ್ಕಂಥ ಒಬ್ಬ ದ್ರಾವಿಡಿಗೆ. ಅಂದರೆ ನೋಡಿ, ದ್ರಾವಿಡ್ ಅಂದ ತಕ್ಷಣ ವಾಲ್ ಅಂತ ಎಲ್ಲ ಕೇಳೋರು ಕರೆಯೋರು ಗೋಡೆ. ಎಸ್, ಅವರು ಈ ವಿಶ್ವಕಪ್ ಏನು ನಡೀತು ಅದರಲ್ಲಿ ಅವರಷ್ಟು ಸಂಭ್ರಮಿಸಿದಷ್ಟು ಬೇರೆ ಯಾರೂ ಸಂಭ್ರಮಿಸಲಿಲ್ಲ ಸರ್. ಬಹುಶಃ ಮೋದಿಯವರು ಭಾಳ ಅವ್ರ ಹೆಗಲ ಮೇಲೆ ಕೈ ಹಾಕ್ಕೊಂಡು ಭಾಳ ನೀಟಾಗಿ ಮಾತಾಡಿದರು. ಸೊ ಅದಾದ ನೆಕ್ಸ್ಟ್ ಡೇ ಬಹುಶಃ ನೀವು ಹೇಳ್ದಂಗೆ ನಮ್ಮ ಕರ್ನಾಟಕದಲ್ಲಿ ದೊಡ್ಡ ಸಂಭ್ರಮ ಆಗುತ್ತೆ, ಮುಂಬೈನಲ್ಲಿ ಏನೋ ದೊಡ್ಡದಾಗೆ ಎಲ್ಲರೂ ಕೂಡ ಸ್ವಾಗತಿಸಿದ್ರಲ್ಲ, ಆ ಪರಿಯಾದ ಒಂದು ಸ್ವಾಗತ ಸಿಗುತ್ತೆ ಅಂತೇಳಿ ಎಲ್ಲರೂ ಭಾವಿಸಿದ್ರು. ರಾಹುಲ್ ದ್ರಾವಿಡ್ ಅವ್ರಿಗೆ ಮಾಡಬೇಕಾಗಿತ್ತು. ಯಾಕಂದರೆ ಒಬ್ಬ ಕರ್ನಾಟಕದ ಒಬ್ಬ ಆಟಗಾರ ಇಂಡಿಯಾನ ಪ್ರತಿನಿಧಿಸಿ ಒಬ್ಬ ಕೋಚ್ ಆಗಿ ಅಲ್ಲಿ ಏನು ವಿಶ್ವ ಮಟ್ಟದಲ್ಲಿ ಗುರುಸ್ಕೊಳ್ಳೋದು ಅಂತ ಇದೆಯಲ್ಲ, ಅದು ಭಾಳ ಸರಿ. ನನ್ನೊಂದೇನೊಂದು, ಇನ್ನೂ ಎಷ್ಟೋ ಪ್ರಮುಖ ಕ್ರೀಡೆಗಳು ಅವರ ಆಟಗಾರನ ನ್ಯಾಷನಲ್ ಪ್ಲೇಯರ್ಸನ್ನು ಇಂಟರ್ನ್ಯಾಷನಲ್ ಹೋಗಿ ಆಟ ಆಡಿದವ್ರನ್ನ ಯಾರು ಕ್ಯಾರಿ ಅಂತಿಲ್ಲ. ಹೌದು, ಬಟ್ ಕ್ರಿಕೆಟ್ ಅಂದಾಗ ನೀವು ಸ್ಟೇಡಿಯಂಗೆ ಹೋಗೋದನ್ನು ನೋಡ್ತೀವಿ, ಎಂಜಾಯ್ ಮಾಡ್ತೀನಿ ಅಂತೀರಿ, ವರ್ಲ್ಡ್ ಕಪ್ ಫಿನಾಲೆ ಮ್ಯಾಚನ್ನು ನೋಡ್ತೀರಿ, ಇವೆಲ್ಲವೂ ಇದ್ದಾಗ ಸೊ ಬೇರೆ ಬೇರೆ ರಾಜ್ಯಗಳು ಆ ಥರ ಮಾಡಿದೆ, ನೀವು ಮಾಡ್ಬೋದಾಗಿತ್ತು ಅನ್ನೋದಷ್ಟೇ. ಯಾಕಂದರೆ ನಮ್ಮ ಮುಂದೆ ಭಾಳ ಸಮಸ್ಯೆಗಳಿದೆ ರಾಜ್ಯದಲ್ಲಿ. ಹೌದು, ರೈತರಿಗೆ ನೀರಿಲ್ಲದೆ ಒದ್ದಾಡ್ತಿದ್ದಾರೆ, ಉಪ್ಪು ಗೊಬ್ಬರ ಇಲ್ಲದೆ ಒದ್ದಾಡ್ತಿದ್ದಾರೆ, ಬೇರೆ ಬೇರೆ ರೀತಿ ಸಮಸ್ಯೆಗಳಿದೆ, ವಿದ್ಯಾರ್ಥಿಗಳು ಒಂದು ಸಮಸ್ಯೆ ಇದೆ. ಆದರೆ ಸಂಭ್ರಮ ಅಲ್ಲ ಸರ್ ಮಾಡಬಹುದು, ಯಾಕಂದ್ರೆ ಇವೆಲ್ಲ ಸುಖ ದುಃಖ ಎರಡೂ ಇರಬೇಕಲ್ಲ. ಸುಖ ಇದ್ದಾಗ ಗೆದ್ದಾಗ ಖುಷಿ ಪಡಬೇಕು, ನೋವಲ್ಲಿದ್ದಾಗ ಹಂಚ್ಕೋಬೇಕು, ಇವೆಲ್ಲ ಸಹಜವಾಗಿ ಆಗಬೇಕು. ಆದರೆ ಇದಾಗಿಲ್ಲ ಅನ್ನೋದಷ್ಟೇ ಚರ್ಚೆ, ಅದನ್ನು ಹೊರತುಪಡಿಸಿದ್ರೆ ಬೇರೇನಿಲ್ಲ. ಸೊ ಹಾಗೆ ಥ್ರೋ ಡೌನ್ ಇಯರ್ ನಮ್ಮ ರಾಘವೇಂದ್ರ ಕೂಡ ಕೊಡಬೇಕು ಅನ್ನೋದೇನಿದೆಯಲ್ಲ, ಕೊಡಬೇಕು. 13 ವರ್ಷದಿಂದ ರಾಘು ಆ ಟೀಮ್ ಜೊತೆ ಇರ್ತಕ್ಕಂಥದ್ದು, CM ಸಿದ್ದರಾಮಯ್ಯ ಮ್ಯಾಚ್ ಎಲ್ಲ ನೋಡಿದ್ದೆಲ್ಲ ಮಾಡಿದ್ರು. ನಾನು ಕ್ರೀಡಾ ಪ್ರೇಮಿ, ಕ್ರಿಕೆಟ್ ಪ್ರೇಮಿ ಅನ್ನೋರು ಆಗಬೇಕಾಗಿತ್ತು. ಯಾಕಂದರೆ ದ್ರಾವಿಡ್ ಚೀನಾ ಗೋಡೆ ಬಿಟ್ಟರೆ ಸೆಕೆ ಎಲ್ಲ ಗೋಡೆ ಬಗ್ಗೆ ಚರ್ಚೆ ಆಗ್ತಿದೆ ಇಂಡಿಯಾದಲ್ಲದು ವಾಲ್.
ಮತ್ತೆ ರಾಹುಲ್ ದ್ರಾವಿಡ್ ಅವ್ರ ಬಗ್ಗೆ ಟೆಸ್ಟ್ ಮ್ಯಾಚ್ ಹಂಗೆ ಗೋಡೆಯಾಗಿ ನಿಂತ್ಕೊಳ್ಳೋದು ಹಂಗೆ ಗೋಡೆ ಅಂತ ಕರೆದ್ರು. ಕನ್ನಡಿಗ ಹೆಮ್ಮೆ, ಇದೊಂದು ಕೆಲಸ ಆಗ್ಬೇಕಾಗಿತ್ತು ಗೊತ್ತಿಲ್ಲ, ಬಹಳ ಬಿಸಿ ಸರ್ಕಾರ ನಡೆಸೋದ್ರಲ್ಲಿ ಆಗಿರ್ಬೋದು. ಸ್ಪೋರ್ಟ್ಸ್ ಮಿನಿಸ್ಟರ್ ಸ್ವಲ್ಪ ಇದ್ರ ಬಗ್ಗೆ ಆಸಕ್ತಿ ತೋರಿಸ್ಬೇಕು ಅವರು. ಈಗ ಏನಾಗುತ್ತೆ ಗೊತ್ತಾ, ಬುಡಕ್ ಬೆಂಕಿ ಬಿದ್ದಾಗ ನೀವು ಎಲ್ಲಿ ಕೂತ್ಕೊಂಡ್ರಂತೆ ಹಂಗೆ ಅಂದ್ರೆ. ಈಗ ಸರ್ಕಾರಕ್ಕೆ ಒಂದಷ್ಟು ಸಮಸ್ಯೆಗಳು ಬಂದಿದೆ, ಸೊ ಈ ಸನ್ನಿವೇಶಕ್ಕೆ ಆಗಿಲ್ವೇನೋ ಅಂತ ನಾನು ಅನ್ಕೋತೀನಿ. ಅಲ್ಲ, ಕ್ರೀಡಾ ಪ್ರಾಧಿಕಾರ ಇದೆ ಸರ್, ಅದಕ್ಕಾದ್ರೂ ಕೊಟ್ಟರೆ ಅದು ಮಾಡುತ್ತಲ್ವಾ? ಸರ್ಕಾರನೇ ಆಗ್ಬೇಕಾಗಿಲ್ಲ, ನೀವು ಸರ್ಕಾರದ ಅಂಗ ಸಂಸ್ಥೆ. ನೀವು CM ಬಿಟ್ಬಿಟ್ಟು ಹೆಂಗ್ ಮಾಡಿರಿ, DCM ಬಿಟ್ಟು ಹೆಂಗ್? ನಮ್ಮ DK ಶಿವಕುಮಾರ್ ಸ್ವಲ್ಪ ಫ್ರೀ ಇದ್ದಂಗಿತ್ತಪ್ಪ, ಅವ್ರನ್ನೇ ಕರೆದು ಮಾಡಿದ್ರೆ ಆಗಿರೋದು. ಅವರು ಈಗ ಅವರು ದಿನನಿತ್ಯ ಒಂದಷ್ಟು ಜನಕ್ಕೆ ಭೇಟಿ ಮಾಡ್ತಾರೆ, ಯಾರನ್ನೇ ಭೇಟಿ ಮಾಡಿದ್ರು ಅದನ್ನ ಫೋಟೋ ಹಾಕ್ತಾರೆ ಫೇಸ್ಬುಕ್ ಅಲ್ಲಿ. ಉಪಚುನಾವಣೆ DK ಶಿವಕುಮಾರ್ ಅವರು ಇಲ್ಲ ಅಷ್ಟೊಂದೇನಿಲ್ಲ, ಸೊ ಮಾಡಬಹುದಾಗಿತ್ತು. ಅಟ್ಲೀಸ್ಟ್ ಈಗಲಾದ್ರೂ ಕನ್ನಡಿಗ ಹೆಮ್ಮೆಯ ಕೋಚ್ ಆಗಿದ್ದಂತ ರಾಹುಲ್ ದ್ರಾವಿಡ್ ಅವ್ರಿಗೆ ಸರ್ಕಾರ ಗೌರವ ಕೊಡುತ್ತಾ? ತಾವೇನು ಹೇಳ್ತೀರಿ, ನಮ್ಮಲ್ಲಿ ಆಡಿಯನ್ಸ್ ನೀವೇ, ಆಡಿಯನ್ಸ್ ನೀವುಗಳೇ, ನೀವೇನು ಹೇಳ್ತೀರಿ? ಅದು ಬಹಳ ಇಂಪಾರ್ಟೆಂಟ್ ಇಂಪಾರ್ಟ್ಮೆಂಟು, ನಮ್ದೇನೋ ನಾವು ಹೇಳಿದೀವಿ ಸ್ಟೋರಿ, ನೀವು ಹೇಳಿ. ಹಾಗೆ ಟೀಮ್ ಇಂಡಿಯಾ T20 ಗೆದ್ದಿದ್ರ ಬಗ್ಗೆ ರಾಜ್ಯ ಸರ್ಕಾರ ರಾಹುಲ್ ದ್ರಾವಿಡ್ ಅವ್ರಿಗೆ ಗೌರವ ಒಂದು ವೆಲ್ಕಮ್ ಬೇಕಾಗಿತ್ತು ಅಂತ ನಮ್ಗೆ ಅನಿಸ್ತಪ್ಪ. ಒಂದಷ್ಟು ಕಾಮೆಂಟ್ ಹಾಕ್ತಿದ್ರೆ ಹಾಗಾಗಿ ನಿಮ್ಮ ಕಂಟೆಂಟ್ ಪಿಕ್ ಮಾಡಿ ನಾವು ಮಾತಾಡ್ತೀವಿ. ತಾವೇನು ಹೇಳ್ತೀರಿ, ಕಾಮೆಂಟ್ ಮಾಡಿ ತಿಳಿಸಿ. ಧನ್ಯವಾದ. ಇದು ಕರ್ನಾಟಕ TV, ಕನ್ನಡಿಗರ ಧ್ವನಿ.